ಹಲೋ ಎವ್ರಿವನ್, ನಾನಿರೋದು. ಈ ಎಪಿಸೋಡ್ ಅಲ್ಲಿ ಟಿಕ್ಟಾಕ್ ವರ್ಸಸ್ ಯೂಟ್ಯೂಬ್ ಅನ್ನೋ ಒಂದು ಕಾಂಟ್ರವರ್ಸಿ ಬಗ್ಗೆ ಮಾತಾಡೋಣ. ಸೊ ಈ ಎಪಿಸೋಡ್ ಅಲ್ಲಿ ಮೂರು ವಿಷಯದ ಬಗ್ಗೆ ಮಾತಾಡ್ತೀವಿ. ಸೊ ಟಿಕ್ಟಾಕ್ ವರ್ಸಸ್ ಯೂಟ್ಯೂಬ್ ಅನ್ನೋ ಕಾಂಟ್ರವರ್ಸಿ ಏನು ಅನ್ನೋದು ಮೊದಲನೇ ವಿಷಯ ತಿಳ್ಕೊಳೋಣ. ಆ ವಿಷಯದ ಬ್ಯಾಕ್ ಗ್ರೌಂಡ್ ಏನು, ಅದು ಏನೆಲ್ಲ ಆಗ್ತಾ ಇದೆ, ಟ್ವಿಟರ್ ಅಲ್ಲಿ ಏನಾಗ್ತದೆ, ಯೂಟ್ಯೂಬ್ ಅಲ್ಲಿ ಏನಾಗಿತ್ತು ಅನ್ನೋದು ತಿಳ್ಕೊಳೋಣ. ಸೊ ಎರಡನೇ ವಿಷಯ, ನಮ್ಮ ಭಾರತದಲ್ಲಿ ನಮ್ಮ ಇಂಡಿಯನ್ಸ್ ಏನಿದ್ದಾರೆ, ಸೊ ನಮ್ಮ ಸಿಟಿಸನ್ಸ್ ಟಿಕ್ಟಾಕ್ ಬಗ್ಗೆ ಎಷ್ಟು ಸರಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ, ಅನ್ನೋದು ಎರಡನೇ ವಿಷಯ ತಿಳ್ಕೊಳ್ಳೋಣ. ಮೂರನೇ ವಿಷಯ, ಟಿಕ್ಟಾಕ್ ಅನ್ನೋ ಒಂದು ಆಪ್ ಬಗ್ಗೆ ನನ್ನ ಒಪಿನಿಯನ್ ಏನು ಅನ್ನೋದು ನಾನು ಮೂರನೇ ವಿಷಯ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ವಿಚಾರನೂ ಈ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಹೋದ್ರೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಮತ್ತೆ ಬೆಲ್ ಐಕನ್ ಇರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ಮುಂದಕ್ಕೆ ನೋಟಿಫಿಕೇಶನ್ ಬರುತ್ತೆ, ನನ್ನ ಎಲ್ಲ ವಿಡಿಯೋಸ್ನು ನೀವು ಮುಂದಕ್ಕೆ ನೋಡಬಹುದು. ಸೊ ಮೊದಲೇ ವಿಷಯಕ್ಕೆ ಬರೋಣ. ಟಿಕ್ಟಾಕ್ ವರ್ಸಸ್ ಯೂಟ್ಯೂಬ್ ಅಂತ ಕಾಂಟ್ರವರ್ಸಿ ನಡೆದಿದೆಲ್ಲ, ಆ ಕಾಂಟ್ರವರ್ಸಿ ಏನು ಅನ್ನೋದು ತಿಳ್ಕೊಳ್ಳೋಣ. ಸೊ ಟಿಕ್ಟಾಕರ್, ಒಬ್ಬ ಟಿಕ್ಟಾಕರ್ ಅಮೀರ್ ಸಿದ್ದಿಕಿ ಅನ್ನೋ ಒಬ್ಬ ಟಿಕ್ಟಾಕರ್ ಏನ್ ಮಾಡ್ತಾನೆ, ನಾವು ಟಿಕ್ಟಾಕರ್ಸ್ ಎಲ್ಲ ಒಂದು ಒಕ್ಕೂಟದಲ್ಲಿ ಇದೀವಿ, ಒಂದು ಒಗ್ಗಟ್ಟಲ್ಲಿ ಇದೀವಿ, ಅದೇ ತರ ಯೂಟ್ಯೂಬರ್ಸ್ ಇದ್ದೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಸೊ ಎರಡನೇ ಪ್ರಶ್ನೆ ಏನಿರುತ್ತೆ ಅಂದ್ರೆ, ಟಿಕ್ಟಾಕ್ ಅನ್ನೋದು ಒಂದು ಬ್ರ್ಯಾಂಡಿಂಗ್ ಪರ್ಪಸ್ ಇರುತ್ತೆ, ಸೊ ಯೂಟ್ಯೂಬ್ ಅಲ್ಲಿ ಆ ಬ್ರ್ಯಾಂಡಿಂಗ್ ಅನ್ನೋದು ಇರಲ್ಲ ಅಂತಾನು ಹೇಳ್ತಾನೆ. ಸೊ ಟಿಕ್ಟಾಕರ್ಸ್ ನ ಯಾರು ರೋಸ್ಟ್ ಮಾಡ್ತಾರೆ, ಯಾರು ಬೈಗುಳುಗಳು ಅವ್ರ ಬಗ್ಗೆ ಶುರು ಮಾಡ್ತಾರೆ, ಅವ್ರಿಗೆ ಟಿಕ್ಟಾಕ್ ಅನ್ನೋದು ಒಂದು ಸಿರೇಂಜ್ ತರ, ಅವ್ರ ಬಗ್ಗೆ ನಾವು ವಾಪಸ್ ರೋಸ್ಟ್ ಮಾಡ್ತೀವಿ ಅನ್ನೋದು ಒಂದು ಮೆಸೇಜ್ ನ ಅಮೀರ್ ಸಿದ್ದಿಕಿ ಅವ್ರು ತಿಳಿಸ್ತಾರೆ. ಸೊ ಅಮೀರ್ ಸಿದ್ದಿಕಿ ಅವರು ಟಿಕ್ಟಾಕ್ ಅನ್ನೋನು ಶುರು ಮಾಡಿದಾದ್ಮೇಲೆ ಅಜಯ್ ನಾಗರ್ ಅವರು ಒಂದು ಯೂಟ್ಯೂಬ್ ಚಾನಲ್ ಇಟ್ಟಿರ್ತಾರೆ. ಸೊ ಕ್ಯಾರಿ ಮಿನಾಟಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅವರೊಂದು 11 ನಿಮಿಷದ ವಿಡಿಯೋ ಹಾಕ್ತಾರೆ, ಅದು ಟಿಕ್ಟಾಕರ್ಸ್ ಬಗ್ಗೆ ರೋಸ್ಟ್ ಮಾಡುವಂತ ವಿಡಿಯೋ. ಸೊ ಈ ವಿಡಿಯೋನ 70 ಮಿಲಿಯನ್ ಜನ ನೋಡಿರ್ತಾರೆ, ಸೊ 10 ಮಿಲಿಯನ್ ಜನ ಲೈಕ್ಸ್ ಕೊಟ್ಟಿರ್ತಾರೆ. ಸೊ 2 ಅವರ್ ಅಲ್ಲಿ ನಾನ್ ಮ್ಯೂಸಿಕ್ ವಿಡಿಯೋ ಇಷ್ಟು ಲೈಕ್ಸ್, ಇಷ್ಟು ಮಿಲಿಯನ್ ವ್ಯೂಸ್ ಇರುವಂತ ಒಂದು ವಿಡಿಯೋ ಆಗಿ ಪರಿಗಣಿಸ್ತಾರೆ. ಸೊ ಅದೇನಾಗುತ್ತೆ, ಯೂಟ್ಯೂಬ್ ಅವರು ಈ ವಿಡಿಯೋನ ರೋಸ್ಟ್ ಆಗಿರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಾರಣ ಒಂದು ಗೈಡ್ ಲೈನ್ಸ್ ಪ್ರಕಾರ ಆ ವಿಡಿಯೋ ಇಲ್ಲ ಅನ್ನೋ ಒಂದು ಕಾರಣದಿಂದ ಆ ವಿಡಿಯೋನ ತೆಗೆದಾಕ್ಬಿಡ್ತಾರೆ. ಸೊ ಈ ವಿಡಿಯೋ ತೆಗೆದಾಕಾದ್ಮೇಲೆ ಈ ಅಜಯ್ ನಾಗರ್ ಅವ್ರ ಫ್ಯಾನ್ಸ್ ಏನಿರ್ತಾರೆ, ಸೊ ಆ ಫ್ಯಾನ್ಸ್ ಎಲ್ಲ ಟ್ವಿಟರ್ ಅಲ್ಲಿ ಔಟ್ ಬರ್ಸ್ಟ್ ಆಗ್ತಾರೆ, ಒಂದು ಟ್ರೆಂಡಿಂಗ್ ಕ್ರಿಯೇಟ್ ಮಾಡಕ್ ಶುರು ಮಾಡ್ತಾರೆ. ಬ್ಯಾನ್ ಆನ್ ಟಿಕ್ಟಾಕ್ ಮಾಡ್ಬೇಕು ಒಂದು ಹ್ಯಾಶ್ ಟ್ಯಾಗ್ ಇರುತ್ತೆ, ಜಸ್ಟಿಸ್ ಫಾರ್ ಕ್ಯಾರಿ ಅನ್ನೋದು ಒಂದು ಹ್ಯಾಶ್ ಟ್ಯಾಗ್ ಇರುತ್ತೆ. ಸೊ ಈ ತರ ಹ್ಯಾಶ್ ಟ್ಯಾಗ್ ಇಟ್ಕೊಂಡು 60,000 ಜನ ಟ್ವೀಟ್ಸ್ ಮಾಡಿರ್ತಾರೆ. ಸೊ ಕ್ಯಾರಿ ಅವರ ವಿಡಿಯೋ ವಾಪಸ್ ಬೇಕು ಯೂಟ್ಯೂಬ್ಗೆ, ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗೆ ಆ ಕ್ಯಾರಿ ಅವರ ವಿಡಿಯೋ ವಾಪಸ್ ಬರಬೇಕು ಅನ್ನೋದಕ್ಕೆ ಒಂದು ಕಾಂಟ್ರವರ್ಸಿ ಶುರು ಮಾಡಿ, ಒಂದು ಟ್ರೆಂಡಿಂಗ್ ಶುರು ಮಾಡಿ ಈ ಟಿಕ್ಟಾಕ್ ವರ್ಸಸ್ ಯೂಟ್ಯೂಬ್ ಕಾಂಟ್ರವರ್ಸಿನ ಹೈ ಮಾಡ್ತಾರೆ. ಸೊ ಇದಾದ್ಮೇಲೆ ಈ ಅಮೀರ್ ಸಿದ್ದಿಕಿ ಅವರು ಮತ್ತೆ ಈ ಕ್ಯಾರಿ ಅವರು ಮಾಡಿದಂತ ಒಂದು ವಿಡಿಯೋಸ್ಗೆ ಹಲವಾರು ಜನ ಅಪ್ರಿಸಿಯೇಷನ್ ಕೊಡ್ತಾರೆ ಕ್ಯಾರಿ ಅವ್ರಿಗೆ. ಈ ತರ ಟಿಕ್ಟಾಕ್ ವಿಡಿಯೋಸ್ನ ರೋಸ್ಟ್ ಮಾಡಿದ್ದು ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು, ತುಂಬಾ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಿದೆ ಅಂತ ಹಲವಾರು ಒಂದು ಸೆಲೆಬ್ರಿಟಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಹಲವಾರು ಯೂಟ್ಯೂಬರ್ಸ್ ಕೂಡ ಕ್ಯಾರಿ ಅವ್ರ ಜೊತೆಗೆ ನಿಂತ್ಕೊಂತಾರೆ ಒಂದು ಸಪೋರ್ಟ್ಗೋಸ್ಕರ. ಸೊ ಇವಾಗ ಕ್ಯಾರಿ ಅವ್ರ ವಿಡಿಯೋ ವಾಪಸ್ ಬೇಕು ಅನ್ನೋದು ಹಲವಾರು ಜನ ಒಂದು ಟ್ವೀಟ್ ಮಾಡಕ್ ಶುರು ಮಾಡಿದ್ದಾರೆ. ಸೊ ಇದಾದ್ಮೇಲೆ ಕ್ಯಾರಿ ಅವ್ರು ಏನ್ ಮಾಡ್ತಾರೆ, ಒಂದು ಟ್ವೀಟ್ ಹಾಕ್ತಾರೆ. ಸೊ ನಾನು ಚಿಕ್ಕ ವಯಸ್ಸಿಂದ ಯೂಟ್ಯೂಬ್ ಮಾಡಕ್ ಶುರು ಮಾಡಿದ್ದೀನಿಕ್ಕೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್, ಪೀಪಲ್ ನ ಎಂಟರ್ಟೈನ್ಮೆಂಟ್, ಜನರನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು, ನನ್ನ ರಕ್ತ ಸ್ವೆಟ್ ನ ಯೂಸ್ ಮಾಡಿ ನಾನು ಈ ವಿಡಿಯೋಸ್ ನ ಮಾಡ್ತಾ ಇದ್ದೆ, ಈ ವಿಡಿಯೋಸ್ಗೆ ಅಷ್ಟು ನಾನು ಪರಿಶ್ರಮ ಆಗ್ತಾ ಇದ್ದೆ, ಎಫರ್ಟ್ಸ್ ಆಗ್ತಾ ಇದ್ದೆ. ಸೊ ಈ ತರ ಎಂಟರ್ಟೈನ್ಮೆಂಟ್ ಮಾಡಿದ ವಿಡಿಯೋನ ತೆಗ್ದಾಕಿದ್ದಾರೆ ಯೂಟ್ಯೂಬ್, ಅದು ಒಂದು ಫ್ರಸ್ಟ್ರೇಟಿಂಗ್ ದಿನ ಅಂತಾನು ಹೇಳ್ತಾರೆ. ಸೊ ನನಗೆ ಒಂದು ಫ್ರಸ್ಟ್ರೇಟಿಂಗ್ ದಿನ ಅಂತಾನು ಹೇಳಿ ಸೊ ಈ ವಿಡಿಯೋ ಟ್ವೀಟ್ ನ ಇದ್ ಮಾಡ್ತಾರೆ. ಸೊ ಇದಾದ್ಮೇಲೆ ಎರಡನೇ ವಿಷಯಕ್ಕೆ ಬರೋಣ. ಬ್ಯಾನ್ ಯೂಟ್ಯೂಬ್ ಬಗ್ಗೆ, ಟಿಕ್ಟಾಕ್ ನ ಯಾವಾಗ ಯಾವಾಗ ಬ್ಯಾನ್ ಮಾಡ್ಬೇಕು ಅಂತ ಇಂಡಿಯನ್ಸ್ ಯೋಚನೆ ಮಾಡಿದ್ದಾರೆ ಅಂತಾನು ಯೋಚನೆ ಮಾಡೋಣ. ಸೊ ಮೊದಲನೇ ಟೈಮು ಯಾವಾಗ ಅಂದ್ರೆ, ಮೋದಿ ಅವರು ಮೇಕ್ ಇನ್ ಇಂಡಿಯಾ ಅನ್ನೋದೊಂದು ಕಾನ್ಸೆಪ್ಟ್ ತಗೊಂಡ್ಬಂದ್ರು, ಅವಾಗ ಚೈನಾ ಪ್ರಾಡಕ್ಟ್ ನ ಬ್ಯಾನ್ ಮಾಡ್ಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇತ್ತು. ಸೊ ಅವಾಗ ಫಸ್ಟ್ ಕಾಣಿಸಿದ್ದು ವಿಷಯ ಏನಂದ್ರೆ, ಪ್ಲೇಸ್ಟೋರ್ ಅಲ್ಲಿ ಇದ್ದಂತ ಒಂದು ಟಿಕ್ಟಾಕ್ ಅನ್ನೋದು. ಸೊ ಈ ಟಿಕ್ಟಾಕ್ ನ ಹಲವಾರು ಜನ ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಮೊದಲನೇ ಸರಿಗೆ ಅವಾಗ ಅದು ಬ್ಯಾನ್ ಆಗ್ಬೇಕು ಅನ್ನೋದು ಶುರು ಆಗಿರುತ್ತೆ. ಸೊ ಎರಡನೇ ಟೈಮ್ ಯಾವಾಗ ಅಂದ್ರೆ, ಇತ್ತೀಚೆಗೆ ಕೊರೋನಾ ವೈರಸ್ ಬಂದಿರುತ್ತಲ್ಲ, ಸೊ ಕೊರೋನಾ ವೈರಸ್ ಬಂದಾಗ ಅದು ಚೈನಾ ವೈರಸ್, ಇದು ಚೈನಾ ಅಪ್ಲಿಕೇಶನ್ ಅಂತ ಹೇಳಿ ಇದನ್ನ ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಹಲವಾರು ಜನ ಶುರು ಮಾಡ್ತಾರೆ. ಸೊ ಇದಾದ್ಮೇಲೆ ರೀಸೆಂಟ್ಲಿ ಒಬ್ಬ ಅಡ್ವೊಕೇಟ್ ಏನ್ ಮಾಡ್ತಾರೆ, ಅವ್ರ ಹೆಸರು ಅಶೋಕ್ ರಾಮ್ ಕುಮಾರ್ ಅನ್ನೋರು, ತೆಲಂಗಾಣ ಅಲ್ಲಿರುವಂತ ಒಬ್ಬ ಅಡ್ವೊಕೇಟ್, ಅವರು ಪಬ್ಲಿಕ್ ಇಂಟ್ರೆಸ್ಟ್ ಪ್ರಕಾರ ಒಂದು ಕೇಸ್ ಹಾಕ್ತಾರೆ ತೆಲಂಗಾಣ ಹೈಕೋರ್ಟ್ ಅಲ್ಲಿ. ಏನಂದ್ರೆ, ಟಿಕ್ಟಾಕ್ ವಿಡಿಯೋಸ್ ನ ಬ್ಯಾನ್ ಮಾಡ್ಬೇಕು, ಟಿಕ್ಟಾಕ್ ಅನ್ನೋದು ಇಂಡಿಯಾಲಿ ಇರಬಾರ್ದು ಅನ್ನೋದು ಒಂದು ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಈ ವಿಡಿಯೋಸ್ ಯಾರ್ಯಾರು ಮಾಡ್ತಾರೆ ಅವರು ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಇಟ್ಕೊಂಡು ವಿಡಿಯೋ ಮಾಡಲ್ಲ, ಸೊ ಕೊರೋನಾ ವೈರಸ್ ಸ್ಪ್ರೆಡ್ ಆಗೋದು ಹೆಚ್ಚಾಗುತ್ತೆ, ಸೊ ಕೊರೋನಾ ವೈರಸ್ ಅನ್ನೋದು ಸ್ಪ್ರೆಡ್ ಆಗ್ಬೋದು ಅನ್ನೋದು ಇಟ್ಕೊಂಡು ಅವರು ಪಬ್ಲಿಕ್ ಇಂಟ್ರೆಸ್ಟ್ ಪ್ರಕಾರ ಒಂದು ಕೇಸ್ ಹಾಕ್ತಾರೆ. ಸೊ ಈಸ್ಟ್ ಸರಿ ಇವರು ಬ್ಯಾನ್ ಆನ್ ಟಿಕ್ಟಾಕ್ ಅನ್ನೋದು ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಕೊನೆ ಸರಿ ಯಾವಾಗ ಅಂದ್ರೆ, ಇವಾಗ ನಿನ್ನೆ ಅಲ್ಲ ಮೊನ್ನೆ ಕೂಡ ಬ್ಯಾನ್ ಆನ್ ಟಿಕ್ಟಾಕ್ ಅನ್ನೋದು ಕ್ಯಾರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ, ಕ್ಯಾರಿ ಅನ್ನೋ ಒಬ್ಬ ವ್ಯಕ್ತಿ, ಅಜಯ್ ನಾಗರ್ ಅನ್ನೋ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಅವ್ರ ಫ್ಯಾನ್ಸ್ ಎಲ್ಲ ಬ್ಯಾನ್ ಆನ್ ಟಿಕ್ಟಾಕ್ ಅಂತ ಟ್ವಿಟರ್ ಅಲ್ಲಿ ಟ್ರೆಂಡಿಂಗ್ ಮಾಡ್ತಾ ಇದಾರೆ. ಸೊ ಈ ಎರಡು ವಿಷಯ ತಿಳ್ಕೊಂಡ್ವಿ. ನನ್ನ ಒಪಿನಿಯನ್, ಫಸ್ಟ್ ಆಫ್ ಆಲ್ ಟಿಕ್ಟಾಕ್ ಮಾಡೋರು ಯಾರು ಅನ್ನೋದು ಫಸ್ಟ್ ಯೋಚನೆ ಮಾಡಿದ್ರೆ,
ಅವರು ಟಿಕ್ಟಾಕ್ ಕ್ರಿಯೇಟ್ ಮಾಡಿದಂತ ಒಬ್ಬ ವ್ಯಕ್ತಿ ಕೂಡ ಹೇಳ್ತಾನೆ, ಯಾರಿಗೆ ಕೆಲಸ ಇರಲ್ಲ ಯಾರು ಫ್ರೀ ಆಗಿರ್ತಾರೆ ಅವ್ರಿಗೋಸ್ಕರ ಈ ಟಿಕ್ಟಾಕ್ ಅನ್ನ ಶುರು ಮಾಡಿದೆ. ಸೊ ಇಂಡಿಯಾಲಿ ಇವಾಗ 100% ಟಿಕ್ಟಾಕ್ ಮೆಂಬರ್ಸ್ ಯೂಸ್ ಮಾಡ್ತಾರೆ, ಅಂದ್ರೆ 2 ಬಿಲಿಯನ್ ಮೆಂಬರ್ಸ್ ಇಡೀ ಜಗತ್ತಲ್ಲಿ ಟಿಕ್ಟಾಕ್ ಯೂಸ್ ಮಾಡ್ತಾರೆ. ಅದರಲ್ಲಿ 611 ಮಿಲಿಯನ್ ಜನ ಇಂಡಿಯಾಲಿ ಯೂಸ್ ಮಾಡ್ತಾರೆ, ಅಂದ್ರೆ 61% ಆಫ್ ಪೀಪಲ್ ಯಾರು ಇಂಡಿಯಾಲಿ ಇದಾರೆ ಅವರೇ ಅದನ್ನ ಯೂಸ್ ಮಾಡ್ತಾ ಇದಾರೆ. ಸೊ ಇಷ್ಟೊಂದು ಕೆಲಸ ಇಲ್ಲದೆ ಇರೋರು ಟಿಕ್ಟಾಕ್ ನ ಯೂಸ್ ಮಾಡ್ತಾ ಇದಾರೆ ಅಂತ ನನಗೂ ಗೊತ್ತಿರಲಿಲ್ಲ ಅಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ. ಸೊ ನನ್ನ ಒಪಿನಿಯನ್ ಅಂದ್ರೆ ಟಿಕ್ಟಾಕ್ ಮಾಡೋರು ಒಬ್ರು ಕೆಲಸ ಇಲ್ಲದೆ ಇರೋ. ಫಸ್ಟ್ ಆಫ್ ಆಲ್ ನಾನೊಬ್ಬ ಯೂಟ್ಯೂಬರ್ ಕಮ್ಯುನಿಟಿಯಲ್ಲಿ ಇದ್ದವನು. ಸೊ ಯೂಟ್ಯೂಬರ್ ಕಮ್ಯುನಿಟಿಯಲ್ಲಿ ಇದ್ದೀನಿ, ನಾನು ಒಬ್ಬ ಯೂಟ್ಯೂಬರ್ ಗೆ ಸಪೋರ್ಟ್ ಮಾಡೋದು. ಸೊ ನಾವ್ಯಾರು ಕೆಲಸ ಇಲ್ಲದೆ ಆ ಯೂಟ್ಯೂಬ್ ವಿಡಿಯೋಸ್ ನಾವ್ ಯಾರು ಮಾಡ್ತಲ್ಲ, ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ, ಒಂದು ಮೆಸೇಜ್ ಕೊಡೋದಕ್ಕೆ, ಒಂದು ಎಜುಕೇಶನ್, ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾವು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ವಿ. ಟಿಕ್ಟಾಕ್ ಅಲ್ಲಂಗಲ್ಲ, ನೀವೇ ಹೇಳಿದ್ರಲ್ಲ ಬ್ರ್ಯಾಂಡಿಂಗ್ ಅನ್ನೋದು ಒಂದು ಏನಿದೆ. ಸೊ ಬ್ರ್ಯಾಂಡಿಂಗ್ ಗೋಸ್ಕರ ನೀವು ಮಾಡ್ತಾರೆ. ಏನ್ ಬ್ರ್ಯಾಂಡಿಂಗು ಸಿಗ್ತಾ ಇಲ್ಲ, ನಾನು ಪ್ರತಿದಿನ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಹಲವಾರು ಮೀನ್ ಪೇಜಸ್ ಇರುತ್ತೆ, ಹಲವಾರು ಮೀನ್ ಪೇಜಸ್ ಅಲ್ಲಿ ನಿಮ್ಮನ್ನು ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರೋಸ್ಟ್ ಮಾಡೋದಕ್ಕೆ ಅವ್ರಿಗೂ ಟೈಮ್ ಸಿಗಲ್ಲ, ಪ್ರತಿದಿನ ರೋಸ್ಟ್ ಮಾಡ್ತಾರೆ. ಸೊ ಇಷ್ಟೆಲ್ಲ ರೋಸ್ಟ್ ಮಾಡಿಸ್ಕೊಳ್ಳೋದು ಅವಶ್ಯಕತೆ, ಇಷ್ಟೆಲ್ಲ ಬೈಗಳು ಬೈಸ್ಕೋಬೇಕು ಅನ್ನೋದು ಅವಶ್ಯಕತೆ ಇಲ್ಲ ನಿಮಗೆ. ಸೊ ನೀವೆಲ್ಲ ಕೆಲಸ ಇಲ್ಲದೆ ಇರೋರು ಅಂತ ನೀವು ಅನ್ಸ್ಕೊಂತ ಇದ್ದೀರಾ. ಸೊ ನಾವ್ಯಾರು ಕೆಲಸ ಇಲ್ಲದೆ ಇರೋರು ಅಂತ ನಾವ್ಯಾರು ಅನ್ಸ್ಕೊಂಡಿಲ್ಲ. ಸೊ ಈ ಟಿಕ್ಟಾಕ್ ಮಾಡೋರು, ಫಸ್ಟ್ ಆಫ್ ಆಲ್ ನಿಮ್ಮ ಟಿಕ್ಟಾಕ್ ವಿಡಿಯೋಸು, ನಾವೆಲ್ಲ ಹಳೆ ಜಗಳಗಳು ನೋಡಿದೀವಿ, ಕೋಳಿ ಜಗಳ ಅಂತ ಏನ್ ಕರೀತಾರೆ, ನಮ್ಮ ಮನೆ ಮುಂದೆ ನೀರಿಡ್ಕೊಳಕ್ ಬಂದಾಗ ಜಗಳ ಆಡೋರು ಹೆಂಗಸರು, ಆತರ ಎಲ್ಲ ಜಗಳ ನೋಡಿದೀವಿ. ಇವಾಗ ಒಂದು ಒಂದು ಟ್ರೆಂಡೇ ಆಗ್ಬಿಟ್ಟಿದೆ. ಏನಂದ್ರೆ ಅವಳು ಒಂದು ಒಂದು ಟಿಕ್ಟಾಕ್ ವಿಡಿಯೋ ಬೈದ್ರೆ ಇವಳು ಇನ್ನೊಂದು ಟಿಕ್ಟಾಕ್ ವಿಡಿಯೋ ಬೈತಾಳೆ. ಸೊ ಈ ತರ ಎಲ್ಲ ಹಲವಾರು ಅಬ್ಯೂಸ್ ವರ್ಡ್ಸ್ ಕನ್ನಡದಲ್ಲಿ, ಎಷ್ಟೆಲ್ಲ ಅಬ್ಯೂಸ್ ವರ್ಡ್ಸ್, ಅಮ್ಮ ಅಕ್ಕ ಅಂತೆಲ್ಲ ಎಷ್ಟು ಅಬ್ಯೂಸ್ ವರ್ಡ್ಸ್ ಯೂಸ್ ಮಾಡ್ತೀರಾ, ಎಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತೀರಾ ಒಂದು ಟಿಕ್ಟಾಕ್ ಅಲ್ಲಿ. ಸೊ ನಿಮಗೆ ನಾಚಿಕೆ ಆಗ್ಬೇಕು ಈ ಟಿಕ್ಟಾಕ್ ಮಾಡೋರಿಗೆ, ನಿಜವಾಗ್ಲೂ ಹೇಳ್ತಾನೆ ಇದೊಂದು ನಾಚಿಕೆ ಆಗ್ಬೇಕಾಗಿರೋ ಒಂದು ಸಂಗತಿ. ಸೊ ಟಿಕ್ಟಾಕ್ ಮಾಡೋರು ಇಲ್ಲಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ರೆ ದಯಮಾಡಿ ನಿಮ್ಮ ಆಪ್ ನ ಅನ್ಇನ್ಸ್ಟಾಲ್ ಮಾಡಿ. ಸೊ ನಾನು ಕೂಡ ನನ್ನ ಸಪೋರ್ಟ್ ನ ಕ್ಯಾರಿ ಕೊಡ್ತಾ ಇದ್ದೀನಿ. ನಾನು ಒಂದು ಯೂಟ್ಯೂಬರ್ ಕಮ್ಯುನಿಟಿ ಆಗಿ, ಯೂಟ್ಯೂಬರ್ ಕಮ್ಯುನಿಟಿಯಲ್ಲಿ ಒಬ್ಬ ಪರ್ಸನ್ ಆಗಿ ನಾನು ಕ್ಯಾರಿಗೆ ಸಪೋರ್ಟ್ ಮಾಡ್ತೇನೆ. ಜಸ್ಟಿಸ್ ಫಾರ್ ಕ್ಯಾರಿ ಅಂತ ಹೇಳ್ತೀನಿ, ಅವ್ರ ವಿಡಿಯೋ ವಾಪಸ್ ಬರಬೇಕು, ನಾನು ನೋಡಿದ್ದೀನಿ ಆ ವಿಡಿಯೋನ. ಸೊ ಇದಾದ್ಮೇಲೆ ಟಿಕ್ಟಾಕರ್ಸ್ ಯಾರ್ಯಾರಿದ್ರ, ನಿಮ್ಗೆ ನಾನು ರೋಸ್ಟ್ ಮಾಡ್ಬೋದಾಗಿತ್ತು, ನಾನು ಬೈಬೋದಾಗಿತ್ತು, ನಾನು ಬೈದ್ರೆ ಚೆನ್ನಾಗಿರಲ್ಲ. ಸೊ ಬೈದಿರೋದು ಆಗ್ಲೇ ಆಗಿದೆ ನಿಮ್ಗೆ, ಅಷ್ಟರಲ್ಲೂ ಅವಮಾನ ಆಗ್ಲಿಲ್ಲ. ನೀವು ಆ ಚೈನಾ ಆಪ್ ನ ಇನ್ನ ಇಟ್ಕೋಬೇಕು ಅಂತ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ನೀವು ಅದೇ ಮೆಂಟಲ್ ಇಲ್ನೆಸ್ ಅಂತಾರಲ್ಲ, ಅದು ನಿಮ್ಮಲ್ಲಿ ಇದೆ ಅಂತ ನಾನು ಪರಿಗಣಿಸ್ತೀನಿ. ಸೊ ಇದೆಲ್ಲ ವಿಚಾರಗಳು ಈ ಎಪಿಸೋಡ್ ಅಲ್ಲಿ ಹೇಳಿದೆ, ಇಲ್ಲಿ ಒಂದು ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ. ಮುಂದಿನ ವಿಚಾರದಲ್ಲಿ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದನ್ ಸೈನಿಂಗ್ ಔಟ್ ವಿತ್ ಚಿಯರ್ಸ್, ಹಿಯರ್ ಮಿರುತ್.